ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳ ರಣಕಹಳೆ ಮೊಳಗಿದೆ. ಅಲ್ಲಿ ಕರವೇ ಆಕ್ರೋಶಕ್ಕೆ ಹಿರೇಬಾಗೇವಾಡಿ ರಣಾಂಗಣವಾಗಿಬಿಟ್ಟಿದೆ. ಅಲ್ಲಿ ಯಾರಪ್ಪಂದೇನೈತಿ, ಬೆಳಗಾವಿ ನಮ್ದೈತಿ ಎಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಹಾರಾಷ್ಟ್ರದ ಲಾರಿಗಳ ಮೇಲೆ, ಮಹಾರಾಷ್ಟ್ರದ ಲಾರಿಗಳು ಬಂದರೆ ಕರವೇ ಕಡೆಯಿಂದ ಕಲ್ಲು ತೂರಾಟ ನಡೆದಿದೆ. ಇದಾಗಬಾರದು, ಇದಾಗಬಾರದು. ಅವರು ನಮ್ಮ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ಅಂತ ಮಾತ್ರಕ್ಕೆ ನಾವು ಅವರ ಲಾರಿಗಳ ಮೇಲೋ ಬಸ್ಗಳ ಮೇಲೋ ಅಟ್ಯಾಕ್ ಮಾಡೋದಿದೆಯಲ್ಲ, ಇದು ಒಪ್ಪತಕ್ಕ ವಿಚಾರ ಅಲ್ಲ, ಒಪ್ಪತಕ್ಕ ವಿಚಾರ ಅಲ್ಲ. ಕಾರಣ ನಮ್ಮ ಆಕ್ರೋಶಗಳು ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿ ಅದು ವ್ಯಕ್ತವಾಗಬೇಕು, ಎಚ್ಚರಿಕೆ ಕೊಡುವಂತಿರಬೇಕು. ಆದರೆ ಹಿಂಸೆ ನಮ್ಮ ಉದ್ದೇಶ ಆಗಬಾರ್ದು. ಯಾರಪ್ಪಂದೇನೈತಿ, ಬೆಳಗಾವಿ ನಮ್ದೈತಿ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಹಾರಾಷ್ಟ್ರದ ಲಾರಿಗಳ ಮೇಲೆ ಕರವೇ ಕಾರ್ಯಕರ್ತರ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಮಹಾಲಾರಿಗಳ ಮೇಲೆ ಹತ್ಕೊಂಡು ಕನ್ನಡಿಗರು ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಲಾರಿ ಬಸ್ಗಳ ಗಾಜು ಪುಡಿ ಪುಡಿಯಾಗಿದೆ. ಯಾವತ್ತೂ ಮಾಡಬಾರ್ದು, ಸಾರ್ವಜನಿಕರ ಸ್ವತ್ತು, ದೇಶದ ಸ್ವತ್ತು ಇದು. ಅವರು ಮಾಡಿರಲಿ, ಅವರು ಮಾಡಿದ್ದಾರೆ ಅಂತ ಹೇಳಿ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ. ಯಾವ MES ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಕಾಯ್ದೆ ತೆಗಿತಾ ಇದ್ರು, ಅಂತಹ MES ನಮ್ಮ ತಾಕತ್ತು ನಾವು ತೋರಿಸ್ತೀವಿ ಅಂಥೇಳಿ ಕನ್ನಡಿಗರು ನಿಂತಿದ್ದಾರೆ. MES ವಿರುದ್ಧವಾಗಿ ಕನ್ನಡದ ಹುಲಿಗಳು ಸಿಡಿದಿದ್ದಿವೆ. ಅಲ್ಲಿ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಕನ್ನಡ ಪರ ಹೋರಾಟಗಾರರು ಪೊಲೀಸರ ವಶಕ್ಕೆ ಹೋಗಿದ್ದಾರೆ.